ಎಲ್ರಿಗೂ ಶುಭ ಶುಭ ಹಾಕಿರೋದು. ಕಳೆದ ಹಲವಾರು ದಿನಗಳಿಂದ ಏನು ನಂದಿಗಡದ ಜಾತ್ರಾ ಉತ್ಸವ ಸಂಭ್ರಮ ತಯಾರಿ ನಾವು ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ. ಈಗ ತಾಯಿಯ ಉತ್ಸವದ ಅಂಗವಾಗಿ ನಾವು 5 ವಾರಗಳನ್ನು ಪಾಲಿಸಬೇಕಂಥೇಳಿ ನಮ್ಮ ದೇವಶ್ರೀ ಕಮಿಟಿಯವರು ನಿರ್ಣಯ ಮಾಡಿದ್ರು. ಆ ನಿರ್ಣಯದ ಪ್ರಕಾರ ನಂದಿಗಡದ ಎಲ್ಲ ಗ್ರಾಮಸ್ಥರು ಬಹಳ ಉತ್ಸಾಹದಿಂದ ಈಗ ಕಳೆದ 3 ವಾರಗಳನ್ನು ಬಹಳ ಭಕ್ತಿ ಸಂಭ್ರಮದಲ್ಲಿ ಪಾಲಿಸಿದ್ರಿ. ನಾಳೆ ದಿನಾಂಕ 25 ಶುಕ್ರವಾರ 4ನೇ ವಾರ ಅಧಿಕೃತವಾಗಿ ನಾವು ಮಾಡ್ತಾ ಇದ್ದೀವಿ. ಈ 4ನೇ ವಾರದ ಪ್ರಯುಕ್ತ ಕೂಡ ಈ ಕಳೆದ 3 ವಾರ ಏನು ಒಂದು ನಿಯಮಗಳಿದ್ದೀವಿ, ನೈವೇದ್ಯವನ್ನು ತರುವುದಾಗಲಿ ಉಡಿ ತುಂಬೋದಾಗಲಿ, ಅದೇ ಈ ಕಳೆದ 3 ವಾರದ ಏನು ನಿಯಮಗಳಿರ್ತವೆ ಅದೇ ಸೇಮ್ ನಿಯಮಗಳು ಕೂಡ ನಾಳಿನ ಒಂದು ಶುಕ್ರವಾರದ ವಾರಕ್ಕೆ ಕೂಡ ಇರ್ತದೆ. ಆದರೆ ಒಂದು ಸ್ವಲ್ಪ ತದನಂತರ ವ್ಯತ್ಯಾಸ ಆಗ್ತದೆ. ಅಂದರೆ ಮುಂಜಾನೆ ತಾವು ಅಲ್ಲಿ ಬಂದು ಉಡಿ ತುಂಬ್ತೀರಿ, ನೈವೇದ್ಯಗಳನ್ನು ಮಾಡ್ತೀರಿ, ನಂತರ ಮಧ್ಯಾಹ್ನ 3 ಗಂಟೆಗೆ ತಾಯಮ್ಮ ಅಲ್ಲಿ ನಾವೆಲ್ಲರೂ ಸೇರಿ ಮಾನದ ದೇವಸ್ಥಾನದ ಹತ್ತಿರ ನಾವೆಲ್ಲರೂ ಕೂಡಿ ಸೇರಿ ಅಲ್ಲಿ ಗ್ರಹಣ ಕಾರ್ಯಕ್ರಮ ಕೂಡ ಪ್ರತಿ ವಾರ ಅದಕ್ಕೆ ಗ್ರಹಣ ಕಾರ್ಯಕ್ರಮ ಕೂಡ ಆಗ್ತದೆ. ಈ ಲಾಸ್ಟ್ ನಾವು ಮರೆವ ತಾಯಿ ದೇವಸ್ಥಾನಕ್ಕೆ ಏನು ಬರ್ತೀವಿ ಅಲ್ಲಿ ಒಂದೇನು ಗ್ರಹಣ ಕಾರ್ಯಕ್ರಮ ನಡೀತದೆ. ಅದಾದ ನಂತರ 5ವರೆಗೆ ಏನು ಪೈಲಾಗದೆ ಮೊದಲಿನಿಂದ ಒಂದು ಐತಿಹಾಸಿಕವಾಗಿ ಒಂದು ಮಾನದ ಪದ್ಧತಿಗಳನ್ನು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ, ಆ ತಾಯಿಯ ಮಾನಪೂರ್ವಕವಾಗಿ ಅಲ್ಲಿ ಒಂದು ಪ್ರಸಾದ ಅಲ್ಲಿ ತಾಯಿಗೆ ನೀಡಲಾಗ್ತದೆ. ಅಲ್ಲಿ ತದನಂತರ ಪಡ್ಲಿಗಳನ್ನು ತೆಗೆದುಕೊಂಡು ತಾಯಿ ಎಲ್ಲವ ದೇವಿಯ ಸದ್ಭಕ್ತರು ತಮ್ಮ ತಮ್ಮ ಪಡ್ಲಿಗಳನ್ನು ತೆಗೆದುಕೊಂಡು ಸಾಯಂಕಾಲ 5:30 ಗಂಟೆಗೆ ಮರೆಯುವ ದೇವಿ ದೇವಸ್ಥಾನದ ಹತ್ತಿರ ಎಲ್ಲರೂ ಕೂಡ ಬರಬೇಕಾಗ್ತದೆ. ಸರಿಯಾಗಿ ಸಾಯಂಕಾಲ 5:30 ಗಂಟೆಗೆ ಪಡ್ಲಿ ತೆಗೆದುಕೊಂಡು ಬಂದಂಥ ಸರ್ವ ಸದ್ಭಕ್ತರು ಮರೆಯುವ ದೇವಿ ದೇವಸ್ಥಾನದ ಹತ್ತಿರ ಸೇರಬೇಕಾಗ್ತದೆ. ತದನಂತರ ಸಾಯಂಕಾಲ 6:00 ಅಲ್ಲಿ ಕೂಡ ಮತ್ತೆ ಮಾನದ ಕೆಲವೊಂದು ಪದ್ಧತಿಗಳನ್ನು ಪ್ರಸಾದ ಪೂರಕವಾದಂಥ ಪದ್ಧತಿಗಳನ್ನು ಅಲ್ಲಿ ಮಾಡಿದ ನಂತರ ಕೊಲ್ಲಾಪುರ್ ಹಾಗೂ ಬೆಳಗಾವಿಯಿಂದ ಆಗಮಿಸಿದಂಥ ಗೊಂದಲಿ ಪುರಾಣ ಕಥೆಗಳನ್ನು ಹೇಳುವಂಥ ಗೊಂದಲಿ ಪುರಾಣ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. Thank you.
ಬಂದರಿ ಪುರಾಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕುಟುಂಬ ಪರಿವಾರದೊಂದಿಗೆ ಬಂದು ಅಲ್ಲಿ ಭಾಗಿಯಾಗಿ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತೇನೆ. ಜೊತೆಗೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಬಂದಂಥ ಸದ್ಭಕ್ತರಿಗೆಲ್ಲ ಇರ್ತದೆ. ನಾಳಿನ ದಿವಸ ಸಹಿತ ಮುಂಜಾನೆಯಿಂದ ರಾತ್ರಿ ಪೂರ್ತಿ ಎಲ್ಲ ಜಾಗರಣೆ ಇರ್ತದೆ. ಪಡ್ಲಿಗಳು ಏನು ತೊಗೊಂಡು ಬಂದಿರ್ತೀರಿ ಸದ್ಭಕ್ತರು, ಅವರು ನಿಮ್ಮೆಲ್ಲ ಪಡ್ಲಿಗಳು ಮರೆಯುವ ದೇವಿ ದೇವಸ್ಥಾನದ ಮುಂದ್ಗಡೆನೆ ಬೆಳಿಗ್ಗೆ ಆಗುವವರಿಗೆ ಕೂಡ ಅಲ್ಲೇ ಇರ್ತವೆ. ಬೆಳಿಗ್ಗೆ ತಮ್ಮ ತಮ್ಮ ಪಡಲಿಯನ್ನು ತೆಗೆದುಕೊಂಡು ಹೋಗುವಂಥ ಒಂದು ಪದ್ಧತಿ ಈವರೆಗೆ ಕೂಡ ನಡೆದುಕೊಂಡು ಬಂದಿದೆ. ನಾಳೆ ಕೂಡ ಅದೇ ಒಂದು ಪದ್ಧತಿ ಕೂಡ ನಡೆಯುವಂಥದ್ದು. ಸದ್ಭಕ್ತರೆ ಎಲ್ಲರೂ ನಾನು ನೆನೆಸ್ಕೋತೇನೆ, ನಾಳೆ ನಡೆಯುವಂಥ ಮುಂಜಾನೆಯಿಂದ ರಾತ್ರಿವರೆಗೆ ರಾತ್ರಿ ಇಡೀ ಗೊಂದಲ ಕಾರ್ಯಕ್ರಮ ಆಗ್ತದೆ. ಬೆಳಿಗ್ಗೆವರೆಗೂ ಕೂಡ ತಾವೆಲ್ಲರೂ ಪಾಲ್ಗೊಂಡು ಪ್ರಸಾದ ವ್ಯವಸ್ಥೆ ಇರ್ತದೆ, ಪ್ರಸಾದದ ಕೂಡ ಲಾಭವನ್ನು ಪಡಿಬೇಕಂತೇಳಿ ಎಲ್ಲರಿಗೂ ಕೂಡ ನಾನು ಕೇಳ್ಕೋತೇನೆ. ಶರಣ ಶರಣಾರ್ಥಿಗಳು.